Subscribe now and press the bell icon. Never miss an update. ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಕಾಯಿ ಸಿಗುತ್ತಲ್ಲ ಪಲ್ಯ ಮಾಡೋದು, ಅದರಿಂದ ಮಸಾಲೆ ಹಾಕ್ಬಿಟ್ಟು ಪಲ್ಯ ಹೇಗಪ್ಪ ಮಾಡೋದು. ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಬಾಳೆಕಾಯಿ ತೋರಿಸಿದ್ದೀನಿ, ತೋರಿಸ್ತಾ ಇದ್ದೀನಿ. ರಾ ಬಾಳೆಕಾಯಿ ಅಂದರೆ ಕಾಯಿ ಬಾಳೆಕಾಯಿ, ಅದನ್ನು ನೋಡಿ ಅರ್ಧ ಮಾಡ್ಕೊಳ್ಳಿ ಫಸ್ಟು. ಮತ್ತು ಅದರದ್ದು ದಂಟು ತೆಗೀರಿ, ಅದು ತೆಗಿಬಾದ್ರೆ ಬೇಕಾದರೆ ಕೂಡ ಫುಲ್ಲಾಗಿ ಕಟ್ ಮಾಡಿಬಿಡಿ, ಒಂಚೂರು ಕಟ್ ಮಾಡಿ ಎಳೀರಿ, ಆವಾಗ ನಾರು ನಾರಾಗಿ ಬಂದ್ಬಿಡುತ್ತೆ. ಅದು ಸಿಪ್ಪೆ ಸ್ವಲ್ಪ ಇಡಬೇಕು, ಮೇಲ್ಮೇಲಿಂದ ಸಿಪ್ಪೆ ತೆಗೆದ್ರೆ ಸಾಕು. ಇವಾಗ ನೋಡಿ, ಅದನ್ನು ಲೆಂತ್ ವೈಸ್ ಕಟ್ ಮಾಡಿ. ಇವಾಗ ಬೈಟ್ ಸೈಜ್ ಪೀಸಸ್ ಅಂದರೆ ಸಣ್ಣ ಸಣ್ಣ ತುಂಡುಗಳಾಗಿ, ತುಂಬ ಸಣ್ಣದು ಮಾಡಬೇಡಿ, ಎಲ್ಲ ಮಸಾಲೆಯಲ್ಲಿ ಕರ್ಗೋಗ್ಬಿಡುತ್ತೆ. ಸೊ ನಾನು ಮೀಡಿಯಮ್ ಆಗಿ ಕಟ್ ಮಾಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಅದು ಅಬೌಟ್ 3.5-4 ಕಪ್ ಆಗಿದೆ. ಈಗ ನೋಡಿ, ಅದಕ್ಕೆ ಮಸಾಲೆ ತಯಾರು ಮಾಡೋಣ. 4 ಟೀಸ್ಪೂನು ಎಣ್ಣೆಯನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ತು, ಅದಕ್ಕೆ 3 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಅದು ಮೆತ್ತಗೆ ಹುರಿತಾ ಇದೆ ನೋಡಿ. ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಹಾಕಿ ಅದಕ್ಕೆ 15-20 ಮೆಂತ್ಯ ಕಾಳು ಹಾಕಿ ನೋಡಿ, ಎಲ್ಲ ಒಟ್ಟಿಗೆ ಫ್ರೈ ಆಗ್ತಾ ಇದೆ. ಒಂದು ಸತಿ ಸ್ಟೀರ್ ಕೊಡಿ ಅದಕ್ಕೆ. ಈಗ 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕಿ ಅದಕ್ಕೆ, ಮತ್ತು ಕೆಲವೊಂದು ಎಳೆಯದು ಕರ್ಬೇವಿನ ಸೊಪ್ಪು ಹಾಕಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಮತ್ತು ಮಿಕ್ಸ್ ಮಾಡಿ ಒಂದು ಸತಿ, ಎಲ್ಲ ಅದರಲ್ಲೇ ಅದೆಲ್ಲ ಮಿಕ್ಸ್ ಆಗಿಬರಲಿ. ಈಗ ಅದಕ್ಕೆ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ, ಎಲ್ಲ ಒಟ್ಟಿಗೆ ಇದರಲ್ಲಿ ಕಂಬೈನ್ ಆಗಿಬಿಡುತ್ತೆ. ಇವಾಗ ನೀವು 1/2 ಕಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಜಸ್ಟ್ ವಾಮಪ್ ಆದರೆ ಸಾಕು, 3-4 ಬಿಲಿಂಬಿ, ಅದು ತುಂಬ ಎಳೆಯದು, ಏನು ಹುಳಿಯಿಲ್ಲ ಅದು. ಅಥವಾ ನೀವು ಟ್ಯಾಮರಿಂಡ್ ಹಾಕ್ಕೋಬೋದು, ಅಂದರೆ ಹುಣಸೆ ಹಣ್ಣು ಹಾಕ್ಬೋದು. ಜಸ್ಟ್ ವಾಮಪ್ ಆಯ್ತಲ್ಲ, ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 1/4 ಇಂಚು ಸಿನಮನ್ ಒಂದು ಪೀಸ್ ಹಾಕಿ, ಜಾಗ್ರಿ 2 ಟೀಸ್ಪೂನ್ ಹಾಕಿದ್ದೀನಿ, ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ, ಇಟ್ಸ್ ಆಪ್ಷನಲ್ ಆ್ಯಕ್ಚುಲಿ. ಸ್ವಲ್ಪ ನೀರು ಹಾಕಿಬಿಟ್ಟು ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಮುಚ್ಚಿಬಿಟ್ಟು. ಆಯ್ತಲ್ಲ, ಈಗ 4 ಟೀಸ್ಪೂನ್ ಎಣ್ಣೆನ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ತು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ. ಇದು ನೋಡಿ, ಇವಾಗ ಚಟಪಟ ಅನ್ನತ್ತೆ ಅನ್ಬೇಕಾದ್ರೆ 1/4 ಟೀಸ್ಪೂನು ಶುಂಠಿ ಹಾಕಿ ಗ್ರೇಟ್ ಮಾಡಿರೋದು, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚಾಪ್ ಮಾಡಿರೋದು ಸಣ್ಣಗೆ, 5 ಕಟ್ ಮಾಡಿರುವಂಥ ಲೆಂತ್ ವೈಸ್ ಕಟ್ ಮಾಡಿದ್ದೀನಿ, ಅದು ಗಾರ್ಲಿಕ್ ಪೌಡರ್ಸ್ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ. ಹಾಗೆ ಚೆನ್ನಾಗಿ ಅದನ್ನು ಅಷ್ಟನ್ನು ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಅದಕ್ಕೆ ಕೆಲವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೋಡಿ, ಅದು ಚಟಪಟ ಅಂದ್ಬಿಡ್ತು ಈಗ, ಹೌದಾ. ಈಗ ಅದಕ್ಕೆ 1 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ 2-3 ನಿಮಿಷ ತನಕ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಆಯಿತು, ಹೌದಾ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋಗ್ಬಿಡ್ತು. ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ ಜಸ್ಟ್ 1 ಸ್ಟೀರ್ ಕೊಡಿ ಸಾಕು, ಯಾಕಂದರೆ ಅದೆಲ್ಲ ಹುರಿದಿದೆ ಅಲ್ವಾ, ಎಕ್ಸೆಪ್ಟು ಚಕ್ಕೆ ಪೀಸು. ಈಗ 1/2 ಕಪ್ ನೀರು ಹಾಕ್ಕೊಳ್ಳಿ, ಆಯ್ತಲ್ಲ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಇದು ಬಾಳೆಕಾಯಿ ತುಂಡುಗಳು, ಅದನ್ನು ಹಾಕ್ಕೊಳ್ಳಿ. ಅದೊಂದು 3 ಕಪ್ ಇದೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಬೇಕಾದರೆ ಒಂಚೂರು ನೀರು ಹಾಕೋಬೋದು ನೀವು, ಐ ಥಿಂಕ್ ಬೇಡ, ಬೇಕಾದರೆ ಹಾಕ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ 7-8 ನಿಮಿಷ ತನಕ ಲೋ ಫ್ಲೇಮಲ್ಲೇ. ಆಗದೇ ಇದ್ದರೆ ಇನ್ನೊಂದು 2 ನಿಮಿಷ ಎಕ್ಸ್ಟ್ರಾ ಇಟ್ಟು ಮಾಡಿ, ಯಾಕಂದರೆ ಬಾಳೆಕಾಯಿ ಹೇಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ನೋಡಿ ಆಗಿದೆ, ಅದು ಆ್ಯಕ್ಚುಲಿ ಚೆನ್ನಾಗಾಗಿದೆ, ಚೆಕ್ ಮಾಡಿ. ಈಗ ಬಾಯ್ಲ್ ಆಗ್ತಾ ಇದೆ ನೋಡಿ, ನೋಡಿ ಕೆಲವೇನಾಗ್ಬಿಡುತ್ತೆ ಅಂದರೆ ಸಿಪ್ಪೆ ಎಲ್ಲ ಬಿಟ್ಬಿಟ್ಟು ಎಲ್ಲ ಕರಗೋಗ್ಬಿಡುತ್ತೆ, ಇದಿನ್ನೂ ಕರಗಲಿಲ್ಲ. ಇವಾಗ ಆಯಿತು, ಇದು ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆಗೆ ಬೇಳೆ ಜೊತೆಗೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಮತ್ತು ರೆಸಿಪಿ ಕೂಡ ನಿಮಗೆ ಲಿಂಕ್ ಇದರಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಬೈ ಫಾರ್ ನೌ.